ಇಂದು ಚಿತ್ರದುರ್ಗಕ್ಕೆ ಡಿ ಗ್ಯಾಂಗ್ನ ಕರೆತರಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಚಿತ್ರದುರ್ಗದಲ್ಲಿ ಮಹಜರ್ ನಡೆಸೋದಕ್ಕೆ ರಘು, ವಿನಯ್, ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ ಎಲ್ಲರನ್ನು ಕೂಡ ಚಿತ್ರದುರ್ಗಕ್ಕೆ ಕರೆದೊಯ್ತಾರೆ. ಐವರನ್ನ ಚಿತ್ರದುರ್ಗಕ್ಕೆ ಕರೆತರಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿದ್ದಂಥ ಐವರ ಗ್ಯಾಂಗ್ ಇದು. ಇವರನ್ನು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡ್ತಾರೆ. ಕೋಳಿಬುರುಜನಹಟ್ಟಿ ರಾಘವೇಂದ್ರ ಮನೆಯ ಬಳಿ ಮಹಜರ್ ಮಾಡಲಾಗುತ್ತೆ. ಬಳಿಕ ಬೈಕ್ ಪತ್ತೆಯಾದಂತಹ ಚಳ್ಳಕೆರೆ ಗೇಟ್ನ ಬಾರ್ ಬಳಿ ಕೂಡ ಸ್ಪಾಟ್ ಮಹಜರ್ ಮಾಡ್ತಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆರೋಪಿಗಳಿಂದ ಸ್ಥಳ ಮಹಜರ್ ಕಾರ್ಯ ನಡೆಯುತ್ತೆ. ಸಂದೇಶಕ್ಕೆ ಸ್ವಲ್ಪ ಕ್ಷಣಗಳ ಮುಂಚೆ ಸಿಕ್ಕಿರೋ ಸಿಸಿಟಿವಿ ಫುಟೇಜ್ ಮತ್ತೆ ಆ ರೇಣುಕಾಸ್ವಾಮಿ ಗಾಡಿ ಪತ್ತೆ ಆಗಿರೋ ಸ್ಥಳ ಎಲ್ಲದರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈಗ ಸ್ಪಾಟ್ ಮಹಜರ್ ನಡೆಸಿದ ಸಂದರ್ಭದಲ್ಲಿ ಕಿಡ್ನಾಪ್ ಹೇಗೆ ಮಾಡಿದ್ರು, ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡು ಬಂದಿದ್ದು ಹೇಗೆ ಅನ್ನೋದು ಎಲ್ಲ ಗೊತ್ತಾಗಬಹುದಾ? ಇವತ್ತಿನ ಸ್ಪಾಟ್ ಮಹಜರ್ನಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬರಬಹುದು ಅನ್ಸತ್ತೆ ವಿಜಯ್? ಈಗ ಹೇಳಿಕೆ ಪಡೆಯುವಂತಹ ಸಂದರ್ಭದಲ್ಲೇ ಎಲ್ಲ ಡೀಟೇಲ್ಸ್ ಅನ್ನ ಅಥವಾ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆ ಸ್ಟೇಟ್ಮೆಂಟ್ ನಲ್ಲಿ ಎಲ್ಲ ಮಾಹಿತಿ ಕೂಡ ಇರುತ್ತೆ. ಎಲ್ಲಿಂದ ಕಿಡ್ನಾಪ್ ಮಾಡಿದ್ವಿ, ಹೇಗೆ ಕಿಡ್ನಾಪ್ ಮಾಡಿದ್ವಿ, ಯಾವ ಮಾರ್ಗವಾಗಿ ನಾವು ಬಂದ್ವಿ, ಇವೆಲ್ಲದರ ಮಾಹಿತಿ ಕೂಡ ಇರುತ್ತೆ. ಅವರ ಮಾಹಿತಿ ಆಧರಿಸಿ ಇಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಹಾಗಾಗಿ ಇವತ್ತು ಸುಮಾರು 4 ಜನ ಆರೋಪಿಗಳನ್ನ ಇಲ್ಲಿಗೆ ಕರೆತಂದು ಸ್ಥಳ ಮಹಜರನ್ನ ಮಾಡೋದಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಕಾರ್ತಿಕ್, ವಿನಯ್ ಜೊತೆಗೆ ರಾಘವೇಂದ್ರ, ಜಿಲ್ಲಾಧ್ಯಕ್ಷ ರಾಘವೇಂದ್ರ ಏನಿದ್ದಾನೆ ಆತನನ್ನ ಕರೆದುಕೊಂಡು ಬಂದು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಇಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಒಂದು ರಾಘವೇಂದ್ರ ಅವರ ನಿವಾಸ ಕೋಳಿ ಬುರ್ಜನಟ್ಟಿಯಲ್ಲಿದ್ದಂತ ಹಳೆ ನಿವಾಸದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡ್ತಾರೆ. ಜೊತೆಗೆ ಅವರು ಇಲ್ಲಿ ಯಾವ ಯಾವ ಜಾಗಗಳಿಗೆ ಟ್ರಾವೆಲ್ ಆಗಿದ್ದಾರೆ ಪ್ಲಾನ್ ಮಾಡುವಂತ ಸಂದರ್ಭದಲ್ಲಿ ಆ ಜಾಗಗಳಲ್ಲೂ ಕೂಡ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ನಂತರ ಬಾಲಾಜಿ ಬಾರ್ ಪಕ್ಕದಲ್ಲಿ ಏನು ಆತನ ಬೈಕ್ ಪತ್ತೆ ಆಯ್ತು, ಆ ಜಾಗದಲ್ಲಿ ಹೇಗೆ ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿ ಪಡೆದಿರೋದ್ರಿಂದ ಇಲ್ಲಿ ಬಂದು ಸ್ಥಳ ಮಹಜರನ್ನ ಮಾಡ್ತಾರೆ. 4 ಜನ ಆರೋಪಿಗಳನ್ನ ನಿಲ್ಲಿಸಿ ಹೇಗೆ ಇಲ್ಲಿಂದ ಕಿಡ್ನಾಪ್ ಮಾಡಿದ್ರಿ, ಯಾವ ಕಾರ್ನಲ್ಲಿ ಹೋದ್ರಿ, ಯಾವ ಮಾರ್ಗವಾಗಿ ಹೋದ್ರಿ, ಇವೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡ್ತಾರೆ. ಯಾವ ಮಾರ್ಗ ಅಂತ ಗೊತ್ತಾದ್ರೆ ಸಾಕಷ್ಟು ಟೋಲ್ಗಳಿರೋದ್ರಿಂದ ಆ ಟೋಲ್ಗಳ ಸಿಸಿಟಿವಿಯನ್ನು ಕೂಡ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಇವತ್ತು ಸಂಜೆಯ ಒಳಗೆ ಸ್ಥಳ ಮಹಜರಿಗೆ ಆ 4 ಜನ ಆರೋಪಿಗಳನ್ನ ಕರೆತರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಸಂದೇಶ್. ಸೊ ಅಂದ್ರೆ ಈಗಾಗಲೇ ಎಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳಿಂದ ಪೊಲೀಸರು ಕಂಪ್ಲೀಟ್. ಆತನನ್ನು ಎಲ್ಲೆಲ್ಲಿ ಫಾಲೋ ಮಾಡಿದ್ರಿ, ಎಲ್ಲಿಂದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದ್ರಿ, ನಂತರ ಎಲ್ಲಿಗೆ ಕರ್ಕೊಂಡು ಹೋದ್ರಿ, ಅದೆಲ್ಲ ಕೂಡ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಂಡಿರ್ತಾರೆ. ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋದಾಗ ಅದೆಲ್ಲವೂ ಒಂದಕ್ಕೊಂದಾಳೆ ಆಗುತ್ತಾ ನೋಡ್ತಾರೆ. ನಿಜಾನೇ ಹೇಳಿದಾರ, ಅವ್ರು ಹೇಳ್ತಾ ಇದ್ದಂತಹ ಸ್ಪಾಟ್ಗಳು ಇದೇನಾ, ಇಲ್ಲಿಂದ ರೇಣುಕಾಸ್ವಾಮಿ ಹೊರಟ, ಇಲ್ಲಿ ಪಾಸ್ ಆಗಿದ್ದಾನೆ, ಈ ಸ್ಥಳದಲ್ಲಿ ಆತನನ್ನು ಅಡ್ಡ ಹಾಕಿ ಕಿಡ್ನಾಪ್ ಮಾಡಿದ್ದಾರೆ, ಜೊತೆಗೆ ಆತನ ಗಾಡಿ ಪತ್ತೆ ಹಚ್ಚಲಾಗಿರುವಂತಹ ಸ್ಥಳ, ಈ ಎಲ್ಲ ಸ್ಥಳಗಳಲ್ಲೂ ಕೂಡ ಇವತ್ತು ಯಾವ 5 ಜನರ ಗ್ಯಾಂಗ್ ಇತ್ತಲ್ಲ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಂತಹ ಗ್ಯಾಂಗ್, ಆ ಗ್ಯಾಂಗ್ನ 5 ಇವತ್ತು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ಮಾಡೋ ಪ್ರಕ್ರಿಯೆ ನಡೆಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.